ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಸ್ನೇಹಿತರೆ, ಒಣ ದ್ರಾಕ್ಷಿ ಯಾರಿಗಿಷ್ಟ ಇಲ್ಲ? ಒಂದು ಆರೋಗ್ಯಕರ ಒಣ ಹಣ್ಣು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಅಗತ್ಯ ಪೋಷಕಾಂಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಒಣ ದ್ರಾಕ್ಷಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ, ಯಾಕೆ ಇದನ್ನು ನಾವು ಸೇವಿಸಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಒಣ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಫೈಬರ್, ಕಬ್ಬಿಣ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂನಂತಹ ಇನ್ನೂ ಅಗತ್ಯ ಪೋಷಕಾಂಶಗಳು ಅಡಗಿದೆ ಅಂತಲೇ ಹೇಳಬಹುದು. ಯಾರಿಗೆ ಮೂಳೆಗಳಲ್ಲಿ ನೋವು ಬರ್ತಾ ಇರುತ್ತೆ, ಕ್ಯಾಲ್ಶಿಯಂನ ಕೊರತೆ ಇರುತ್ತೆ, ರಕ್ತಹೀನತೆ ಇರುತ್ತೆ, ಜೀರ್ಣಕ್ರಿಯೆಯ ಸಮಸ್ಯೆ ಇರುತ್ತೆ, ಅಂಥವರು ಇದನ್ನು ಸೇವಿಸ್ಬೋದು. ಇದನ್ನು ಸೇವನೆ ಮಾಡೋದ್ರಿಂದ ರಕ್ತಹೀನತೆ ನಿವಾರಣೆ ಆಗುತ್ತೆ, ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗುತ್ತೆ ಸ್ನೇಹಿತರೆ. ಪ್ರತಿದಿನ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಜೀರ್ಣಕ್ರಿಯೆ ವೃದ್ಧಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಈ ಒಣ ದ್ರಾಕ್ಷಿಯನ್ನು ನೆನೆಸಿ ತಿಂದರೆ ತುಂಬ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇದನ್ನು ನೆನೆಸಿಬಿಟ್ಟು ನಾವು ತಿನ್ನೋದ್ರಿಂದ, ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಇದನ್ನು ನಾವು ಸೇವನೆ ಮಾಡೋದ್ರಿಂದ ಹೊಟ್ಟೆಯ ಆರೋಗ್ಯ ಉತ್ತಮವಾಗಿರುತ್ತೆ. ಯಾರಿಗೆ ಮಲಬದ್ಧತೆ, ಪೈಲ್ಸ್ನಂತಹ ಸಮಸ್ಯೆ ಇರುತ್ತೋ ಅದು ನಿವಾರಣೆ ಆಗುತ್ತೆ. ಇದರಲ್ಲಿ ಇರುವಂತಹ ಫೈಬರ್ ನಮ್ಮ ದೇಹದಲ್ಲಿನ ವಿಷ ತ್ಯಾಜ್ಯವನ್ನು ಹೊರಗಡೆ ಹಾಕುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಯಾವಾಗಲೂ ನೆಗಡಿ, ಶೀತ, ಕೆಮ್ಮು, ಜ್ವರ ಈ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ, ಪದೇ ಪದೇ ಹುಷಾರು ತಪ್ಪತಿರ್ತಾರೆ, ಆರೋಗ್ಯ ಹಾಳಾಗ್ತಿರುತ್ತೆ, ಅಂಥವರು ಇದನ್ನು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ನೀರಲ್ಲಿ ನೆನೆಸಿ ಆ ನೀರು ಮತ್ತು ಒಣ ದ್ರಾಕ್ಷಿ ಎರಡನ್ನೂ ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಕೂಡ ತುಂಬ ಉತ್ತಮ ಆಗುತ್ತೆ ಅಂತ ಹಲವು ರಿಸರ್ಚ್ನಿಂದ ಕೂಡ ದೃಢಪಟ್ಟಿದೆ. ಇದು ರಕ್ತದಲ್ಲಿನ ಕೆಟ್ಟ ಕೊಬ್ಬನ್ನು ತೆಗೆದಾಕತ್ತೆ. ಯಾರಿಗೆ ಅಧಿಕ ರಕ್ತದೊತ್ತಡ, ಹೈ ಬಿ ಪಿ ಸಮಸ್ಯೆ, ಹೈಪರ್ ಟೆನ್ಷನ್ನಂತಹ ಸಮಸ್ಯೆಗಳು ಇರುತ್ತೋ ಅಂಥವರು ಇದನ್ನು ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬಹುದು. ಲಿವರ್ನ ಸಮಸ್ಯೆಗೂ ಕೂಡ ಇದು ಅತ್ಯುತ್ತಮ. ಲಿವರನ್ನು ಇದು ಶುದ್ಧೀಕರಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಸಿಡಿಟಿಗೆ ತುಂಬ ಪ್ರಯೋಜನಕಾರಿ. ಹೊಟ್ಟೆಯಲ್ಲಿನ ಆಮ್ಲವನ್ನು ಇದು ನಿಯಂತ್ರಿಸುತ್ತೆ. ಹಾಗೆ ಮಹಿಳೆಯರಿಗೆ ತುಂಬಾ ರಕ್ತಹೀನತೆ ಸಮಸ್ಯೆ ಇರುತ್ತೆ, ಅಂಥವರು ಇದನ್ನು ಸೇವನೆ ಮಾಡಿದ್ರೆ ದೇಹದಲ್ಲಿ ರಕ್ತಹೀನತೆ ನಿವಾರಣೆಯಾಗಿ ದೇಹಕ್ಕೆ ಶಕ್ತಿ ಬರುತ್ತೆ ಸ್ನೇಹಿತರೆ. ಹಾಗೆ ಇದು ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ಅದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸೇವನೆ ಮಾಡಬಹುದು. ಇನ್ನು ತುಂಬ ಜನ, ನಾವು ತುಂಬ ಸಣ್ಣ ಇದ್ದೀವಿ, ದಪ್ಪ ಆಗಬೇಕು, ಆರೋಗ್ಯಕರವಾಗಿ ದಪ್ಪ ಆಗಬೇಕು ಅಂದ್ಕೊಳ್ತಿರ್ತಾರಲ್ಲ, ಅವರಿಗೆ ಇದು ಅತ್ಯುತ್ತಮ ಒಂದು ಒಣಹಣ್ಣು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದನ್ನು ನೀವು ಒಂದು ದಿನಕ್ಕೆ ಒಂದು 20 ಒಣ ದ್ರಾಕ್ಷಿಯನ್ನು ತೊಗೊಂಡು ನೀರಲ್ಲಿ ನೆನೆಸಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಸೇವನೆ, ಆ ನೀರು ಮತ್ತು ಆ ಒಣ ದ್ರಾಕ್ಷಿ ಎರಡನ್ನೂ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ತೂಕ ನ್ಯಾಚುರಲಾಗಿ ಜಾಸ್ತಿ ಆಗುತ್ತೆ. ಜೊತೆಗೆ ಇದು ನಿಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕೂಡ ಕರಗಿಸುತ್ತೆ. ಇದರಿಂದ ನೀವು ದಪ್ಪ ಆದರೂ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ. ಇನ್ನು ಇದನ್ನು ಸೇವನೆ ಮಾಡಿದ್ರೆ ನಮ್ಮ ಸೌಂದರ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅಂದರೆ ನಮ್ಮ ಸ್ಕಿನ್ನು ಕೂಡ ಹೆಲ್ದಿ ಆಗುತ್ತೆ. ಯಾರಿಗೆ ಮುಖದಲ್ಲಿ ಪಿಂಪಲ್ಸ್ ಬರ್ತಿರುತ್ತೆ, ಸ್ಕಿನ್ನು ಡಲ್ ಆಗ್ತಿರುತ್ತೆ ಅನಿಸ್ತಿರುತ್ತೆ, ಇನ್ನು ಸ್ಕಿನ್ನು ಸ್ವಲ್ಪ ಬ್ರೈಟ್ ಆಗಬೇಕು, ಗ್ಲೋ ಆಗಬೇಕು ಅಂತ ಆಸೆ ಇರುತ್ತೆ, ಅಂಥವರು ಪ್ರತಿನಿತ್ಯ ಒಣದ್ರಾಕ್ಷಿಯನ್ನು ನೀರಲ್ಲಿ ನೆನೆಸಿ ಸೇವನೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ನಿವಾರಣೆ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ಚರ್ಮದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಬರೀ ಚರ್ಮಕ್ಕಷ್ಟೇ ಅಲ್ಲ, ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಸಿಗೋದ್ರಿಂದ ಕೂದಲು ಕೂಡ ಉದುರೋದು ಕಡಿಮೆ ಆಗಿ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಪ್ರತಿನಿತ್ಯ ಇದನ್ನು ನೀವು ಸೇವಿಸ್ಬೋದು, ಅದ್ಭುತ ಪ್ರಯೋಜನಗಳನ್ನು ನೀವು ಇದರಿಂದ ಪಡ್ಕೊಳ್ಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.